ಓಕೆ, ಎಂ ಸಿ ಬಿಜು ಫಸ್ಟ್ ಟೈಮ್ ನೀವು ಬರ್ತಿದ್ರ ಮಿರ್ಚಿ, ಒಂದು ಪ್ರಾಪರ್ ಇಂಟರ್ವ್ಯೂ ಫಸ್ಟ್ ಟೈಮ್ ನಡೀತಾ ಇದೆ. ಥ್ಯಾಂಕ್ ಯು ಸೋ ಮಚ್ ಬ್ರೋಸ್ಕೀಸ್, ಇಬ್ರು ಬಂದಿದ್ದಕ್ಕೆ. ಥ್ಯಾಂಕ್ ಯು, ಇಬ್ಬರ ಕೆಲಸ ನೋಡ್ಬಿಟ್ಟು ಆಸ್ ಅ ಮ್ಯೂಸಿಕ್ ಆರ್ಗನೈಸೇಷನ್ ನಮಗ್ ಸಿಕ್ಕಾಪಟ್ಟೆ ಹೆಮ್ಮೆ ಆಗುತ್ತೆ. ಅಂಡ್ ನಾವು ಪ್ರತಿದಿನ ಕಿತ್ತಾಡ್ತಾ ಇದ್ದೇವೆ ಇಂಡಿಪೆಂಡೆಂಟ್ ಆರ್ಟಿಸ್ಟ್ ಗಳನ್ನ ಇನ್ನು ಬೆಳೆಸ್ಬೇಕು, ಯಾವ ರೀತಿ ಬೆಳೆಸೋದು, ಹೆಂಗ್ ಬೆಳೆಸೋದು ಅಂತ. ಅಂಡ್ ನಿಮ್ಮಂತ ಪ್ರತಿಭೆಗಳನ್ನ ನೋಡಿದಾಗ ಪ್ರತಿ ಸಲ ನಮಗೂ ಅನ್ಸುತ್ತೆ ಏನಾದ್ರೂ ಮಾಡ್ಬೇಕು, ಬ್ರೋ ಇವ್ರನ್ನ ಬೆಳೆಸಕ್ ಏನಾದ್ರೂ ಮಾಡ್ಬೇಕು ಅಂತ. ಮಾತ್ ಇಂಪಾರ್ಟೆಂಟ್ ಅಂತ ನಿಮ್ಗೆ ಹೇಳ್ತಾ ಇದ್ದೆ. ಹೌದೌದು, ನಿಮ್ ಮಾರ್ಕೆಟಿಂಗ್ ಬಗ್ಗೆ ನಾವು ತುಂಬಾ ಯೋಚನೆ ಮಾಡ್ತೀವಿ, ಯಾವ ತರ ಇವ್ರನ್ನ ಬೆಳೆಸೋದು ಅಂತ. ಐ ಫೀಲ್ ಓವರ್ ಆಲ್ ಆಸ್ ಅನ್ ಇಂಡಸ್ಟ್ರಿ ಬೆಳೆಯುತ್ತೆ, ನಿಜ ಅಂಡರ್ ಗ್ರೌಂಡ್ ರ್ಯಾಪ್ ಸೀನ್ ಬೆಳೆಯುತ್ತೆ. ಅಶ್ವಿನಿ ಹಾಗೆ ಹೇಳು. ಫಸ್ಟ್ ಟೈಮ್ ಬಂದಿರೋದಲ್ವಾ, ಸೊ ಬಿಜು ಜೊತೆ ಬಂದಿದ್ದೀನಿ. ಡಬಲ್ ಖುಷಿ, ಡಬಲ್ ಖುಷಿ. ಫಸ್ಟ್ ಟೈಮ್ ಒಬ್ರು ಇನ್ನೊಬ್ಬರನ್ನ ನೋಡ್ಕೊಂಡಾಗ ಏನ್ ನೋಡ್ತಿತ್ತು ತಲೆಯಲ್ಲಿ? ಅಂದ್ರೆ ನೀವು ಬಿಜುನ ನೋಡಿದಾಗ, ಬಿಜು ಅವರು ನಿಮ್ಮನ್ನ ನೋಡಿದಾಗ, ಅಂದ್ರೆ ಇವತ್ತ ಅಥವಾ ಮೀಟ್ ಆದಾಗ? ಫಸ್ಟ್ ಟೈಮ್ ಮೀಟ್ ಆದಾಗ ಐ ತಿಂಕ್ ನಾವು ಅದೇ ಅಲ್ಲಿ ಒಂದು ಯಾವ್ದೋ ಒಂದು ಶೋ ಅಲ್ಲಿ ಮೀಟ್ ಆಗಿದೆ. ಸ್ಟೇಜ್ ಮೇಲೆ ನಾನು ಬಿಜುನ್ ನೋಡಿದ್ದು ಫಸ್ಟ್ ಟೈಮ್, ನಾನು ಸ್ಟೇಜ್ ಮೇಲೆ ನೋಡಿದ್ದು ಬಿಜುನ್ ಅಷ್ಟೇ, ನನ್ನ ಸ್ಟೇಜ್ ಮೇಲೆ ನೋಡಿದ್ದು. ಇಬ್ರು ಡ್ಯಾನ್ಸರ್ಸ್ ಆಗಿದ್ರಿ ಅವಾಗ, ಬಿ ಬಾಯಿಂಗ್ ಮಾಡ್ತಿದ್ವಿ. ಸೊ ನನ್ನ ಸ್ಕಿಲ್ಸ್ ನ ನೋಡಿ ಬಿಜು ಓ ವಾ ಬಂದಿರ್ತಾನೆ. ಆಬ್ವಿಯಸ್ಲಿ ಬಿಜು ಎಂಸಿಂಗ್ ಕೂಡ ಮಾಡ್ತಾ ಇದ್ದೆ, ಅವ್ನ ಸ್ಕಿಲ್ಸ್ ನೋಡಿ ನಾನು ವಾ. ಆಮೇಲೆ ಅಲ್ಲೇ ಅಲ್ಲೇ ಕನೆಕ್ಟ್ ಆಗಿ ಫ್ರೆಂಡ್ಸ್ ಆಗ್ಬಿಡೋಣ ಅಂತ ಅವತ್ತೆ ಡಿಸೈಡ್ ಆಗಿದೆ. ನಿಮ್ಮ ವರ್ಷನ್ ಇದೇನಾ ಅಥವಾ? ಹಾ, ಆಲ್ಮೋಸ್ಟ್ ಆಫ್ ಕೋರ್ಸ್. ಯಾಕಂತಂದ್ರೆ ಅವಾಗ ಅಷ್ಟೊಂದು ಬೆಂಗಳೂರಲ್ಲಿ ಬಿ ಬಾಯಿಂಗ್ ಅಲ್ಲಿ ಆ ರೇಂಜ್ಗೆ, ಅಂದ್ರೆ ರಾಹುಲ್ ಮಾಡ್ತಾ ಇದ್ದ ರೇಂಜ್ಗೆ ತುಂಬಾ ಕಮ್ಮಿ ಜನ, ವೆರಿ ಬೆರಳೆಣಿಕೆ, ಒಂದು ಇಬ್ರು ಮೂರು ಜನ ಇದ್ರು ಅಷ್ಟೇ. ಯೂಸ್ ಟು ಡೂ ಫ್ಲಿಪ್ಸ್, ಯೂಸ್ ಟು ಡೂ ಹಾಲೋ ಬ್ಯಾಕ್ ಎಲ್ಲ ಬರ್ತಾ ಇತ್ತು. ಸ್ಪೆಷಲಿಸ್ಟ್ ಇದೆ ಆಕ್ಚುಲಿ. 10 seconds 15 seconds ಎಲ್ಲ ಹೋಲ್ಡ್ ಮಾಡ್ತಾನೆ ಏರ್ ಅಲ್ಲೇ ಕಾಲ್ ಮೇಲೆ. ಸೊ ಐ ವಾಸ್ ಲೈಕ್, ನೋಡಿದ ತಕ್ಷಣ ನಮ್ದು ಒಂದು ಟೀಮ್ ಇತ್ತು, ಇನ್ ದ ಸೆನ್ಸ್ ಲೀಥಲ್ ಸೆಪರೇಟ್, ಇವರೇ ಸೆಪರೇಟ್ ಟೀಮ್ ಅಲ್ಲಿ ಬಂದ್ರು. ನರೇನ್, ಲೀಥಲ್, ಅಮಿತ್, ಸುಮಿತ್ ಅಂತ ಇದ್ರು. ನಾವು ಸುಮ್ನೆ ಅದೊಂದು ರೆಸಾರ್ಟ್ ಅನ್ಸುತ್ತೆ, ಅದು ನ್ಯೂ ಇಯರ್ 2011 ನ್ಯೂ ಇಯರ್ ಕರ್ದಾಗ ಹೋಗಿದ್ದು. ನೋಡ್ಬಿಟ್ಟು ಎಲ್ಲ ಆಲ್ಮೋಸ್ಟ್ ಫ್ಲಿಪ್ ಟೀಮ್ ಟೀಮ್ ಅಂತ ಬಂದಿದ್ದು. ಲಾಸ್ಟ್ ಅಲ್ಲಿ ಹೆಂಗಾಯ್ತು ಅಂದ್ರೆ, ಅದೇ ಸ್ಟೇಜ್ ಮೇಲೆ ಮಲಗಿದ್ ರಾತ್ರಿ, ಮನೆಗೆ ಹೋಗ್ಬಿಟ್ಟಿಲ್ಲ ಅವರು. ಸೊ ಸ್ಟೇಜ್ ಮೇಲೇನೆ ಎಲ್ಲಾರು ಸ್ಟೇಜ್ ಹತ್ರ ಪಾರ್ಟಿ ಮಾಡಿ ಅಲ್ಲೇ ಮಲಗಿದವರು. ಅಂದ್ರೆ ಟಚ್ ವುಡ್, ಈ ಕಾಂಬೋ ಸೂಪರ್ ಆಗಿ ಓಡ್ತಾ ಇದೆ. ಎಂ ಸಿ ಬಿಜು ರಾಹುಲ್ ಡಿಟ್ಟೋ ಕಾಂಬೋ ಇಸ್ ರನ್ನಿಂಗ್ ಅಮೇಸಿಂಗ್ಲಿ. ಅಂಡ್ ಎಲ್ಲ ಕಡೆ ಇವೆಂಟ್ಸ್ ಆಗಿರಬಹುದು, ಲೈವ್ ಇವೆಂಟ್ ಗಳು, ಇದೆಲ್ಲ ಸಿಕ್ಕಾಪಟ್ಟೆ ಮಾಡ್ತಿದ್ದೀರಾ. ಬೇರೆ ಆರ್ಟಿಸ್ಟ್ ಗಳ ಜೊತೆ ಕೊಲಾಬರೇಟ್ ಮಾಡಿದೀರಾ ನೀವು? ಅಂಡ್ ಬಟ್ ನೀವಿಬ್ರು ಒಂಥರ ಮೇಡ್ ಫಾರ್ ಈಚ್ ಅದರ್ ಅಂತ ನಮಗ್ ಅನ್ಸುತ್ತೆ, ಬಟ್ ನಿಮ್ಗಳಿಗೆ ಅನ್ಸಿದ್ದು ಏನಕ್ಕೆ? ಬಿಜು ಹೇಳ್ಬೇಕು. ಮೇನ್ಲಿ ಏನಂತ ಅಂದ್ರೆ, ದೇರ್ ಇಸ್ ದಟ್ ಬಾಂಡಿಂಗ್, ದಟ್ ಬ್ರದರ್ಹುಡ್ ಅಂತ ಹೇಳ್ತೀವಲ್ಲ, ಬ್ರದರ್ಹುಡ್. ಅಂಡ್ ಏನೇನಾದ್ರೂ ಬಿಟ್ಕೊಡದೆ ಇರೋದು ಫಸ್ಟ್. ಅಂಡ್ ಸೆಕೆಂಡ್ ಇಸ್ ದ ಸ್ಕಿಲ್ ಲೆವೆಲ್ ಅಂಡ್ ಆಲ್ಸೋ ದ ಹ್ಯೂಮಿಲಿಟಿ ಲೆವೆಲ್ ಅಂತ ಏನ್ ಹೇಳ್ತೀವಿ. ಇವಾಗ ಒಬ್ಬ ಪರ್ಸನ್ ನ ನಾವು ಪರ್ಸನ್ ತರ ನೋಡ್ತೀವಿ, ರಾದರ್ ದೆನ್ ಲುಕಿಂಗ್ ಅಟ್ ಹಿಮ್ ಲೈಕ್ ಅ ಕಮೋಡಿಟಿ. ರೈಟ್, ಆ ತರದ್ರಲ್ಲಿ ಇಬ್ರದು ಮ್ಯಾಚ್ ಆಗುತ್ತೆ. ಅಂಡ್ ಡೆಡಿಕೇಶನ್, ಓಕೆ ಬರ್ತಾ ಬರ್ತಾ ನನ್ ಸ್ವಲ್ಪ ಕಮ್ಮಿ ಆಗಿತ್ತು, ಬಟ್ ಸ್ಟಾರ್ಟಿಂಗ್ ಲೆವೆಲ್ ಅಲ್ಲಿ ಡೆಡಿಕೇಶನ್ ವಾಸ್ 100%. ಇಬ್ರು ವಿ ಶುಡ್ ಬಿ ಲೈಕ್ ವಿ ಹ್ಯಾವ್ ಟು ಡೂ ಸಮಥಿಂಗ್ ಫಾರ್ ಹಿಪ್ ಹಾಪ್, ಏನಾದ್ರೂ ಹಿಪ್ ಹಾಪ್ ಗೋಸ್ಕರ ಮಾಡಿ. ಉಲ್ಟಾ ಆಗಿದೆ ಡೆಡಿಕೇಶನ್ ಲೆವೆಲ್, ನಾನ್ ಕಮ್ಮಿ ಪ್ರೋ ಆಕ್ಟಿವ್ ಆಗ್ಬಿಟ್ಟಿದ್ದೀನಿ. ಸೊ ದೀಸ್ ವರ್ ದ ತ್ರೀ ಮೇನ್ ಫ್ಯಾಕ್ಟರ್ಸ್. ಅದರಿಂದ ವಿ ಐ ಥಿಂಕ್ ಆಲ್ಸೋ ವಿ ಕಾಂಪನ್ಸೇಟ್. ಏನಂದ್ರೆ ಕಾಂಪಿಟಿಷನ್ ಇಲ್ಲ ಮೇನ್ಲಿ. ಹೆಂಗ ಅನ್ಸುತ್ತೆ ಅಂದ್ರೆ, ಐ ಆಲ್ವೇಸ್ ಫೀಲ್ ಐ ಹ್ಯಾವ್ ಲರ್ನ್ಡ್ ಅ ಲಾಟ್ ಫ್ರಮ್ ರಾಹುಲ್ ಬ್ರೋ. ಹೆಂಗಂದ್ರೆ, ಇವಾಗ ಯಾರಾದ್ರೂ ಇನ್ನೊಂದು ಫ್ರೆಂಡ್ ಗ್ರೂಪ್ ಅಲ್ಲಿ ಇರ್ಲಿ, ಬೆಳಿತಿದ್ದಾರೆ ಒಬ್ರು ಅಂತ ಅಂದಾಗ ಎಷ್ಟೊಂದ್ ಜನ ಅನ್ಕೊಳ್ಳೋದು, ಜೆಲಸ್ ಪಡೋದು ಇದ್ದೇ ಇರುತ್ತೆ. ಬಟ್ ಅದನ್ನ ನೋಡಿ ಕಲ್ತ್ಕೊಂಡ್ರೆ, ನಾನು ಎಷ್ಟೊಂದು ಕಲ್ತ್ಕೊಂಡಿದ್ದೀನಿ. ಮುಂಚೆ ಹೇಳ್ತಿದ್ದೆ ಒಂದೊಂದು ಟೈಮಲ್ಲಿ, ಶೋ ಆಗಿದ ತಕ್ಷಣ ಬ್ರೋ ಯಾವಾಗ್ಲೂ ಸ್ಟೋರಿ ಹಾಕೊಂಡು, ದಿಸ್ ಇಸ್ ಲೈಕ್ 5-6 years ಅಗೋ, ನಾವೆಲ್ಲ ಪಾರ್ಟಿ ಮಾಡ್ಬೇಕು, ಏ ಬ್ರೋ ಅಂತ ಬಾಟೆ ಅಲ್ಲ ಅಂತ ಕೂರ್ತಾ ಇದ್ವಿ. ಲೈಕ್ ಏನ್ ಬ್ರೋ ಹಿಂಗೆಲ್ಲ ಮಾಡ್ತೀರಾ, ಹಂಗೆ ಹಿಂಗೆ ಅಂದಾಗ ರಾಹುಲ್ ಬ್ರೋ ಟೋಲ್ ಇದು ಕೆಲಸ ಮಗ, ಇದು ಇವತ್ತಿಂದ ಇವತ್ತೇ ಮಾಡ್ಬೇಕು, ನಾಳೆಗೆ ಹಾಕಕ್ ಆಗಲ್ಲ ಇದನ್ನ ಅಂತ. ದೆನ್ ಐ ವಾಸ್ ಲೈಕ್ ಓ ಕರೆಕ್ಟ್, ಈ ತರದ್ ಒಂದಷ್ಟೇ ಹೇಳಿರೋದು, ಈ ತರದ್ 100 ಇದೆ, ಆ ತರ ಎಲ್ಲ ಕಲ್ತಿರೋದು. ಅಂಡ್ ತುಂಬಾ ಖುಷಿ ಆಗತ್ತೆ ಇವನ್ ಈ ಕಾಲ್ಸ್ ಅವ್ರ ಈ ಮೆಸೇಜಸ್, ಒಂದ್ 2 ಸಲ 3 ಸಲ ಮಿಸ್ ಮಾಡಿದೀನಿ ಕಾಲ್ನ. ಸೊ ಬಟ್ ಸ್ಟಿಲ್ ಅದೇ ಎಕ್ಸೈಟ್ಮೆಂಟ್, ಅದೇ ಮರ್ಯಾದೆ, ಅದೇ ನಂಬಿಕೆ, ಲೈಕ್ ಇಟ್ಸ್ ದೇರ್ ಅಂಡ್ ಇಟ್ ವಿಲ್ ಆಲ್ವೇಸ್ ಬಿ ದೇರ್. ಅಲ್ಲ, ಈಗಿನ ಜನರೇಷನ್, ಇವಾಗಿನ ಫ್ರೆಂಡ್ಶಿಪ್ ಹೆಂಗೆ ಅಂತ ಅಂದ್ರೆ, ತುಂಬಾ ಕ್ಲೋಸ್ ಇದ್ದು ಒಂದ್ ಕಾಲ್ ಮಾಡಿ ಪಿಕ್ ಮಾಡಿಲ್ಲ, ಒಂದ್ ಮೆಸೇಜ್ ಮಾಡಿ ರಿಪ್ಲೈ ಮಾಡಿಲ್ಲ ಅಂದ್ರೆ ಫ್ಲಿಪ್ ಆಗುವವ್ರಿ ತುಂಬಾ ಜನ, ಇವನ್ ಎಂತ ಫ್ರೆಂಡ್ ಅಂತ. ಬಿಜು ನಂಗ್ ಸಿಕ್ಕಾಪಡೆ ಸರಿ ಮಾಡಿದಾನೆ, ಅದು ಇಂಪಾರ್ಟೆಂಟ್ ಏನಾದ್ರು ಶೋ ಇದ್ದಾಗ ಅಥವಾ ಯಾವ್ದಾರ ಪ್ರೊಡ್ಯೂಸರ್ ಕಾಲ್ ಮಾಡಿದಾಗ ಅಥವಾ ಏನೋ ಒಂದು ಡಿಸ್ಕಸ್ ಮಾಡೋದಿದ್ದಾಗೆ ಮಾಡಲ್ಲ. ನಾ ಏನೋ ಮ್ಯಾನೇಜ್ ಮಾಡಿ ಮಾಡ್ತೀನಿ, ಐ
ಸ್ಟಿಲ್ ಅಂಡರ್ಸ್ಟ್ಯಾಂಡ್, ಅವನೇನೋ ಬಿಸಿ ಇರ್ತಾನೆ ಮಾಡ್ತಾನೆ, ಒಂದು ಮೆಸೇಜ್ ಹಾಕ್ಬಿಡೋದು ನೀವು ಫ್ರೀ ಇದ್ದಾಗ ನಂಗೆ ವಾಪಸ್ ಕಾಲ್ ಹಾಕು. ಅವನದು ಸೈಡ್ ಏನು ಮಾತಾಡಬೇಕೋ ಅದೆಲ್ಲ ನಾನೇ ಮಾತಾಡಿ ಮುಗಿಸಿರ್ತೀನಿ. ಹೌದು, ಬಟ್ ಐ ತಿಂಕ್ ಬಿಜು ಬ್ರೋ ಅಟ್ ಒನ್ ಪಾಯಿಂಟ್ ಆಫ್ ಟೈಮ್ ರೀಚಬಲ್ ಕಷ್ಟ ಆಗ್ತಾ ಇತ್ತು ರೀಚ್ ಆಗುತ್ತೆ, ಬಟ್ ಈಗ ಫೈನಲಿ ನೋಡಿ ಇಲ್ಲಿ ಬಂದಾಗ 5G ಸಿಕ್ತಾ ಇದೆ. 5G ಬೇಗ ಸಿಗ್ತಾ ಇದ್ದಾನೆ ಬಿಜು ಈಗ. ಸೊ ಈಗ ಎಷ್ಟೊಂದು ಮಾತಾಡಿದ್ರಿ ಲೈಕ್ ಅವ್ರು ಮೆಸೇಜ್ ಮಾಡಲ್ಲ ಕಾಲ್ ಮಾಡಲ್ಲ ಅಂತ ಎಲ್ಲ, ಈಗ ಫ್ರೆಂಡ್ಶಿಪ್ ಅಂದ್ಮೇಲೆ ಅದೆಲ್ಲ ಇಗ್ನೋರ್ ಮಾಡೋದು ಇದ್ದೇ ಇರುತ್ತೆ, ಬಟ್ ಕೆಲವೊಂದ್ಸತಿ ಮೀಟ್ ಆಗೇ ಆಗ್ತೀರ ಲೈಕ್ ಡ್ರೈವ್ ಆಗಿರ್ಬೋದು ಅಥವಾ ಎಲ್ಲಾದ್ರೂ ತಿನ್ನಕ್ ಹೋಗೋಣ ಅಂತ, ನಿಮ್ಮಿಬ್ಬರದ್ದು ಕಾನ್ವರ್ಸೇಷನ್ ಕೇಳಿ ನನ್ಗನ್ಸಿದ್ದು ಕೆಲ್ಸಕ್ ಮಾತ್ರ ಸಿಗೋದು ಅಂತ. ಬಟ್ ಕೆಲ್ಸಕ್ ಬಿಟ್ಟು ಬೇರೆ ಏನಾದ್ರೂ ಅದಕ್ಕೋಸ್ಕರ ಎಲ್ಲ ಸಿಗ್ತೀರಾ ಅಂತ, ಅಂದ್ರೆ ಪಾರ್ಟಿ ಮಾಡಕ್ಕೆ ಆಚೆ ಹೋಗಕ್ಕೆ ಡ್ರೈವ್ಗೆ ಸಿಗ್ತೀರಾ? ಆತರ ಯಾವ್ದು ಯಾವಾಗ್ಲೂ ಡ್ರೈವ್ಗೆ ಹೋಗೋದಾ ಅಥವಾ ಊಟ ಮಾಡೋದಾ? ಆತರ ಊಟಕ್ಕಂತಾನೆ ಅಥವಾ ಒಂದು ಡ್ರೈವ್ ಹೋಗ್ಬೇಕಂತಾನೆ ಸಿಗೋದಿಲ್ಲ. ಲೈಕ್ ಪ್ಲಾನ್ ಮಾಡ್ತೀವಿ, ತುಂಬಾ ದಿನ ಆಯ್ತು, ತುಂಬಾ ತಿಂಗಳುಗಳಾಯ್ತು ಮೀಟ್ ಆಗಿ ಅನ್ನೋದೊಂದು ಬಂದಾಗ ನಾವಿಬ್ರೇ ಮೀಟ್ ಆಗಲ್ಲ, ಲೈಕ್ ಹೋಲ್ ಗ್ಯಾಂಗ್ ಏನಂತಾರೆ ನಮ್ಮ ಹೋಮ್ ಕ್ರೂ ಏನಿದೆ ಅವ್ರನ್ನೆಲ್ಲಾರನು ಒಂದು ಗ್ರೂಪ್ ಮಾಡಿ, ಈಗ ರೀಸೆಂಟ್ ಆಗಿ ಸಕಲೇಶ್ಪುರಕ್ಕೆ ಹೋಗಿದ್ವಿ ಶೋ ಮುಗಿಸಿ, ಒಂದು ಗ್ರೂಪ್ ಮಾಡಿ ವಾಟ್ಸಪ್ ಅಲ್ಲಿ ಸಕಲೇಶ್ಪುರ ಸಂಘ ಅಂತ ಅದೆಲ್ಲ ಮೆಸೇಜ್ ಹಾಕಿ ಹೋಗ್ತಾ ಇದೀವಿ ಬರ್ಬೇಕು ಎಲ್ಲಾರು ಅಂತ ಹೇಳ್ಬಿಟ್ಟು. ಆಕ್ಚುಲಿ ರ್ಯಾಪರ್ಸ್ ಅಂತ ಬಂದಾಗ ರ್ಯಾಪ್ ಅನ್ನೋದು ಒಂದು ಕಲೆ, ಪ್ರೊಫೆಷನಲ್ ವೈಸ್ ಇದು ಮಾಡ್ತೀರಾ, ಇನ್ನೊಂದ್ ಕಡೆ ರ್ಯಾಪರ್ ಲೈಫ್ ಸ್ಟೈಲ್ ಅಂತಾನು ಇದೆ. ತುಂಬಾ ಜನ ಲೈಫ್ ಸ್ಟೈಲ್ ಲೀಡ್ ಮಾಡ್ತಾರೆ ಬಟ್ ಕೆಲಸ ಮಾಡಲ್ಲ, ಇನ್ ಕೆಲವು ಜನ ಕೆಲಸ ಮಾಡ್ತಾರೆ ಆ ಲೈಫ್ ಸ್ಟೈಲ್ ಇರಲ್ಲ. ಬಟ್ ಏನ್ ವ್ಯತ್ಯಾಸ ಬ್ರೋ, ಲೈಕ್ ಡೂ ಯು ಹ್ಯಾವ್ ಟು ಬ್ಯಾಲೆನ್ಸ್ ಬೋತ್? ನಿಜ, ಬ್ಯಾಲೆನ್ಸ್ ಮಾಡ್ಲೇಬೇಕು, ಎರಡು ಬ್ಯಾಲೆನ್ಸ್ ಮಾಡ್ಲೇಬೇಕು. ಲೈಕ್ ನಿಮ್ಮ ಔಟ್ಫಿಟ್ ಆಗಿರಬಹುದು ಅಥವಾ ನಿಮ್ಮ ಯಾವ ರೀತಿ ಮಾತಾಡ್ತೀರಾ, ಇದೆಲ್ಲ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಅಂತ ಹೇಳ್ತಿದ್ರ. ನೈಸ್. ನೀವಿಬ್ರು ರೆಗ್ಯುಲರ್ ಆಗಿ ಸೇರುವಂತಹ ಅಡ್ಡ ಯಾವ್ದಾದ್ರು ಇದೆಯಾ ಸ್ಟುಡಿಯೋ ಬಿಟ್ಟು? ಸ್ಟುಡಿಯೋನೇ ಅಡ್ಡ, ಸ್ಟುಡಿಯೋನೇ ಅಡ್ಡ ನಮಗೆ. ಸ್ಟುಡಿಯೋ ಇಲ್ಲ ಅಂತಂದ್ರೆ ರಾಹುಲ್ ಬ್ರೋ ಮನೆ, ರಾಹುಲ್ ಬ್ರೋ ಸ್ಟುಡಿಯೋ, ದಟ್ ಈಸ್ ಅವರ್ ಮ್ಯಾಕ್ಸಿಮಮ್ ಮೀಟ್ ಮಾಡಿರೋದಲ್ಲೇನೆ. ಅಮೇಜಿಂಗ್. ಅಂದ್ರೆ ಮುಂಚೆ ಬಿಜು ನಮ್ ಮನೆಗೆ ಬಂದಾಗೆಲ್ಲ ಮೆಜಾರಿಟಿ ಬರ್ತಾ ಇದ್ದೆ ಪಾರ್ಟಿ ಮಾಡಕ್ಕೆ, ಬಿಕಾಸ್ ನಮ್ದು ಇರೋದು ಜಿಗಣಿ ಸೈಡ್ ಅಲ್ವಾ, ಅಲ್ಲಿ ಗದ್ದೆ ಪಾರ್ಟಿ ಅಂತ ಲೈಕ್ ಯಾವ ಪಬ್ ಇಲ್ಲ ಪಾರ್ಟಿ ಇಲ್ಲ ಎಂತದಿಲ್ಲ, ಒಂದ್ ಕಾರ್ ತಗೊಂಡೋಗಿ ಹಾಕೋದು, ಎಲ್ಲ ಡೋರ್ ಓಪನ್ ಮಾಡಿ ಫುಲ್ ಮ್ಯೂಸಿಕ್ ಹಾಕಿ ನಮ್ದೇ ಹೊಲ, ಯಾರಾದ್ರೂ ಬಂದ್ರೆ ಪೊಲೀಸ್ ಯಾರನ್ನ ಬರ್ತಾರ ಅಂದ್ರು ಏ ನಮ್ ಹೊಲದಲ್ಲಿ ನಾವು ಪಾರ್ಟಿ ಮಾಡ್ತೇವೆ ಯಾರು ಕೇಳ್ತಾರೆ ಅನ್ನೋದು. ಸೊ ಅದಕ್ ಹಂಗ್ ಮಾಡ್ತಾ ಇದ್ವಿ, ಹಂಗ್ ಸಿಗ್ತಾ ಇದ್ವಿ, ಅಷ್ಟು ಬಿಟ್ರೆ ಹೊರಗಡೆ ಸಿಗ್ಬೇಕಂತಾನೆ ಅಥವಾ ಆತರ ಎಲ್ಲ ಮೀಟ್ ಆಗ್ತಾ ಇರ್ಲಿಲ್ಲ. ಇವಾಗ ಹೇಳ್ತಾ ಇದ್ರಿ ಗದ್ದೆ ಪಾರ್ಟಿ ಅಂತ ಅಂದ್ರೆ ಎಲ್ಲ ಕಾರ್ಗಳದ್ದು ಡೋರ್ ತೆಗ್ದ್ಬಿಟ್ಟು ಮ್ಯೂಸಿಕ್ ಬ್ಲಾಸ್ಟ್ ಮಾಡ್ತಾ ಇದ್ರಿ ಅಂತ, ಅದೊಂಥರ ಅಡ್ವೆಂಚರ್. ಬೇರೆ ಏನೇನ್ ಅಡ್ವೆಂಚರ್ಸ್ ಮಾಡಿದೀರಾ ಇಬ್ರು ಸೇರ್ಕೊಂಡು? ಅದರ ಸ್ಟೂಪಿಡೆಸ್ಟ್ ಅಡ್ವೆಂಚರ್ ನಿಮಗ್ ಟಕ್ ಅಂತ ನೆನಪ್ ಬರೋದು ಅಂದ್ರೆ ಮೆಮೊರಬಲ್ ಅಡ್ವೆಂಚರ್ ಗುರು? ಇದು ಅಡ್ವೆಂಚರ್ ಆಯ್ತಿದ್ದು ಮೆಮೊರಬಲ್. ಒನ್ ಟೈಮ್ ಕಾಡ್ ಒಳಗಡೆ ಹೋಗಿದ್ವಿ ಸಕಲೇಶ್ಪುರ, ಲಾಸ್ಟ್ ಟೈಮ್ ಸಕಲೇಶ್ಪುರ ಜಾಸ್ತಿ ಮೆಮೊರಿ ಹೋಗ್ತಾ ಇದ್ವಿ, ಮಳೆ ಬಂದು ನಿಂತಿದೆ, ಕೆಸರು ಕೊಚ್ಚೆ ಎಲ್ಲ ಆಗಿದೆ, ಒಂದಷ್ಟು ಜನ ಬಾಯ್ಸ್ ಈ ಕಡೆ ಹೋಗಿದ್ದಾರೆ, ಒಂದಷ್ಟು ಜನ ಬಾಯ್ಸ್ ಆ ಕಡೆ ಹೋಗಿ, ಟಾರ್ಚು ಹಾಕೊಂಡಿಲ್ಲ ಅಷ್ಟು ಯಾರು ಫೋನಲ್ಲಿ, ಮಳೆಯಲ್ಲಿ ನಿಂದೋಗದ್ ಫೋನ್ ಅಂತ ನಡ್ಕೊಂಡು ಹೋಗ್ತಾ ಇದೀವಿ. ನಾನು ಬೈ ಮತ್ತೆ ಏನ್ಯಾರು ಲೀತಲ್ ಅನ್ಸುತ್ತೆ, ಮೂರ್ ಜನ ಒಂದ್ ಕಡೆ ಇದೀವಿ, ಅವ್ನು ಹೋದ್ರೆ ಇನ್ನ ಮುಂದೆ ಹೋಗೋಣ ಬಾ ಮಗ, ನೋಡ್ಕೊಂಡ್ ಬಂದಿದೀನಿ, ಅಲ್ಲೇನೋ ಇದೆ ನಮಗೆ, ಅಲ್ಲ ನದಿ ಹರಿತಾ ಇದೆ ಕೇಳಿಸ್ತದೆ, ವೈಲ್ಡ್ ಲೈಫ್ ಜಾಸ್ತಿ, ಆನೆಗಳು ಜಾಸ್ತಿ, ಕರಿ ಗೊತ್ತಿಲ್ಲ ಅದೇನ ಮಳೆ ಬಿದ್ದಿದ್ದು ಮೋರಿ ಹರಿತಾ ಇದೆ ಅಡ್ವೆಂಚರ್. ಆಮೇಲೆ ಇನ್ನೊಂದು ರಾಹುಲ್ ಬ್ರೋ ಮನೆ ಹತ್ರ ಇನ್ನೊಂದು ಯೆಲ್ಲೋ ಸ್ಟೋನ್ ಅಂತ ಇತ್ತು, ಅಲ್ಲಿ ಹೆವಿ ಅಡ್ವೆಂಚರ್ ಗಳಾಗಿದೆ, ಒಬ್ಬ ರಾತ್ರಿ ಎಲ್ಲ ಕಾರ್ ತಳ್ಳಿದ್ದಾರೆ. ಅಲ್ಲಿ ನಮ್ ಬನ್ನೇರ್ಘಟ್ಟ ಇದು ನಿಯರ್ ಬೈ ಆಗುತ್ತೆ ನಮ್ಮ ಮನೆ ಇರೋದ್ರ, ನಮ್ಮ ಅದೇ ಗದ್ದೆ ಪಾರ್ಟಿ ಮಾಡೋದೆಲ್ಲ ಅಲ್ಲಿ ಅರ್ಶನಕಲ್ಲೆಲ್ಲ ಅಲ್ಲಿಗೆ ಲಿಂಕ್ ಆಗುತ್ತೆ. ಓಕೆ ಓಕೆ ಓಕೆ. ಅಲ್ಲಿ ಸ್ವಲ್ಪ ಅಂದ್ರೆ ಕಾರ್ಡ್ಗೆ ಅಟ್ಯಾಚ್ ಆಗುತ್ತೆ ಅದೆಲ್ಲ, ಸೊ ಚಿರತೆ ಬರುತ್ತೆ ಅನ್ನೋದು ಒಂದಿದೆ ಭಯ. ಬಟ್ ಲೇಟ್ ನೈಟ್ ಪಾರ್ಟೀಸ್ ಎಲ್ಲ ನಾವು ಮಾಡಿದೀವಿ ಆಯ್ತಾ, ನಮ್ಗೆ ಒಂದಿನ ಪಾರ್ಟಿ ಮಾಡಿದ್ವಿ ಯಾವುದೋ ಒಂದು ಪ್ಲೇಸಲ್ಲಿ, ಅದೆಷ್ಟು ನಿಜ ಅನ್ಸ್ಬಿಟ್ಟು ಗೊತ್ತಿಲ್ಲ, ನನ್ನ ತಮ್ಮ ಹೇಳ್ದ, ಅವ್ನಿಗೆ ಯಾರೋ ಬೆಳಗ್ಗೆ ಹೇಳಿದ್ರಂತೆ ರಾತ್ರಿಲಿ ಚಿರತೆ ಬಂದಿತ್ತು, ಬಂದು ಹೋಗಿದೆ ನೀವೆಲ್ಲ ಪಾರ್ಟಿ ಮಾಡಿದ್ದೀರಾ ಅಂತ, ಅದೆಲ್ಲ ಕೇಳಿದಾಗ ಅನ್ಸುದ್ ಭಯ ಆಗುತ್ತೆ. ಬಟ್ ಸ್ಟಿಲ್ ಪಾರ್ಟಿ ಮಾಡಿದಾಗ ಚಿರತೆನ ಬರ್ಲಿ ಅದು ಬರ್ಲಿ ಸೀನ್ ಮಾಡಲ್ಲ, ವೈಬ್ ಮಾಡ್ಕೊಂಡು ಹೋಗುತ್ತೆ ಅಂತ. ಆಕ್ಚುಲಿ ತಟ್ ಅಂತ ಹೇಳಿ ಅಂತ ಸೆಗ್ಮೆಂಟ್ಗಳು ತುಂಬಾ ಜನ ಮಾಡ್ತಾರೆ, ಪಟ್ ಅಂತ ರ್ಯಾಪ್ ಮಾಡಿ ಅಂತ ಒಂದು ಸಣ್ಣ ಸೆಗ್ಮೆಂಟ್ ಅಂತ, ನಾವು ಕಾಂಟೆಂಟ್ ಮಾಡ್ಕೊಳಕ್ ಏನೇನ್ ಮಾಡ್ತೀವಿ, ನಮ್ ಸಾಂಗ್ ಅಷ್ಟೇ ನಾವು ರ್ಯಾಪ್ ಮಾಡ್ತೀವಿ ಏನ್ ಬೇಕು ಆಕ್ಚುಲಿ. ಸೊ ಇದು ಐ ಜಸ್ಟ್ ವಾಂಟ್ ಟು ನೋ ಹೌ ಕಂಫರ್ಟಬಲ್ ಆರ್ ಯು ಗೈಸ್ ವಿತ್ ಸುಮ್ನೆ ಫ್ರೀ ಸ್ಟೈಲ್ ಅಥವಾ ಏನೋ ಇದ್ ಮಾಡೋದು, ಸುಮ್ನೆ ಒಂದು ಪ್ರಾಬಬ್ಲಿ ಒಂದು ಎರಡ್ ಮೂರು ಸೆಂಟೆನ್ಸ್
ಬಿಜು ಸೂಪರ್ ಕಂಫರ್ಟಬಲ್ ಇರ್ತಾನೆ, ಸ್ವಲ್ಪ ಕಷ್ಟ. ಓಕೆ, ಲೈಕ್ ಸ್ವಲ್ಪ ಟೈಮ್ ತಗೋಬಹುದು. ಒಂದು ಒಂದು ಸೆಟಪ್ ಬೇಕಿದ್ರೆ ಕೊಡ್ತೀವಿ. ಒಬ್ಬ ಇಂಜಿನಿಯರ್, ರೀಸೆಂಟ್ ಮೆಕ್ಯಾನಿಕಲ್ ಇಂಜಿನಿಯರ್, ಅವನು ರೀಸೆಂಟ್ ಆಗಿ ಬ್ರೇಕಪ್ ಆಗಿದೆ, ಕೆಲಸನೂ ಸಿಗ್ತಿಲ್ಲ. ಈ ಒಂದು ಸೆಟಪ್ ಅಲ್ಲಿ ಡು ಯು ಥಿಂಕ್ ಎನಿಥಿಂಗ್? ಇದು ಒಂದು ಬರ್ದಿದೆ ಒಂದು ಟ್ರ್ಯಾಕ್ ಮುಂಚೆ, ಐ ಥಿಂಕ್ ಇಟ್ ವಿಲ್ ಮ್ಯಾಚ್ ಫಾರ್ ದಿಸ್. ಯೆಸ್ ಯೆಸ್ ಪ್ಲೀಸ್. ಸರ್ ಟಪಂಗುಚಿ ಟೈಪ್ ಆಫ್ ಬೀಟ್ ಕೊಟ್ಲೆ? ಇಲ್ಲ, ನಿರುದ್ಯೋಗಿ ಇಂಜಿನಿಯರ್. ಆವಾಗ ತಾನೇ ಇಂಜಿನಿಯರಿಂಗ್ ಮುಗಿಸಿದಾಗ ಫಸ್ಟ್ ಥಾಟ್ ಬಂದಿದ್ದ ಅದೇ. ಓ ಸಾರಿ, ಇಂಜಿನಿಯರಿಂಗ್ ಮಾಡಿದ್ದೆ. ಯುವರ್ ಇಂಜಿನಿಯರಿಂಗ್ ಮಾಡಿದ್ದೆ? ಇಲ್ಲ, ನಾನು ಇಂಜಿನಿಯರಿಂಗ್ ಇಲ್ಲ, ನಾನು ಸೈನ್ಸ್ ತಗೊಂಡಿದ್ದೆ, ಬಿಎಸ್ಸಿ ಮಾಡಿದ್ದೆ. ಓ ಸೂಪರ್, ಸೇಫ್ ಬ್ರೋ. ಏನು ಸೇಫ್, ಅದು ಅದರ ರಿಲೇಟೆಡ್ ಏನು ಕೆಲಸ ಮಾಡಲಿಲ್ಲ. ಎಮ್ಎನ್ಸಿ ಕೂತಿದೆ 7 ವರ್ಷ. ಯಪ್ಪ, ಯೆಸ್ ಬ್ರೋ. ಎಸ್ ಭಜನ್, ಅದೇ ಬೇಕಿದ್ರೆ ಅ ಫ್ಯೂ ಲೈನ್ಸ್. ಎಸ್ ಸರ್, ಈ ಶುರು ಮಾಡಿ ನಾನು ಹಂಗೆ ಬ್ಯಾಕ್ಸ್ ಒಂದು ಇಲ್ಲ, ಎಲ್ಲ ಕ್ಲಿಯರು, ನಾನೊಬ್ಬ ನಿರುದ್ಯೋಗಿ ಇಂಜಿನಿಯರು. ಬ್ಯಾಕ್ಸ್ ಒಂದು ಇಲ್ಲ, ಎಲ್ಲ ಕ್ಲಿಯರು, ನಾನೊಬ್ಬ ನಿರುದ್ಯೋಗಿ ಇಂಜಿನಿಯರು. ಏಯ್, ಇಂಜಿನಿಯರಿಂಗ್ ಈಗ ಮುಗಿಸ್ಬಿಟ್ಟೆ, ಏನ್ ಮಾಡೋದಂತ ಗೊತ್ತಾಗದೆ ರೋಡಲ್ಲಿ ಈಗ ಅಲಿತಿದ್ದೆ ನಾನು. ಆಚಾರ್ಯ ಕಾಲೇಜ್ ಹತ್ರ ಸೋಲ್ದೇವ್ನಹಳ್ಳಿ ಡೌನು ರೋಡು, ನಡ್ಕೊಂಡು ಬರುವಾಗಲ್ಲಿ ಟ್ರೈನ್ ಹಿಂದೆ ಮಗ ಓಡು. ಒಂದ್ ಹುಡ್ಗಿನೂ ತಿರುಗಿ ನೋಡ್ತಿದ್ದಿಲ್ಲ, ಯಾಕಂದ್ರೆ ಹಾಕ್ತಿದ್ದು ತುಂಬಾ ದೊಡ್ಡ ಬ್ಯಾಗಿ ಪ್ಯಾಂಟು, ಬ್ಯಾಗಿ ಶರ್ಟು, ತಲೆ ಮೇಲೆ ಟೋಪಿ, ಆ ಕನ್ನಡಕ ಹಾಕೊಂಡ್ ಬಂದ್ರೆ ನನ್ ಪಾಪ ಪಾಂಡು ಗೋಪಿ. ಸೆಕ್ಸಿ. ಸೊ ಈ ಸಿಚುವೇಶನ್ ಗಳಲ್ಲಿ ಫ್ರೀ ಸ್ಟೈಲ್ ಏನ್ ಮಾಡೋದ್ ಬೇಕಿಲ್ಲ, ಬಟ್ ನಿಮ್ಮ ಹಾಡು ಯಾವ್ದು ಜ್ಞಾಪಕ ಬರುತ್ತೋ ಅದ್ರಲ್ಲಿ ಪ್ರಾಬಬ್ಲಿ ಒಂದ್ 2 ಲೈನ್ ಯು ಗೈಸ್ ಕ್ಯಾನ್ ರಿಮೈಂಡರ್ಸ್ ಆಫ್ ದಿಸ್. ಆಕ್ಚುಲಿ ಇದು ಇಷ್ಟ ಆಗುತ್ತೆ ಎಂಸಿ ಬಿಚ್ಚು ಅವನಿಗೆ. ಆ ಸಿಚುವೇಶನ್ ಹೇಳು. ಈಗ ಈ ಒಂದು ಸಿಚುವೇಶನ್ ನೀವು ಹಾಡು ಹಾಡ್ಬೇಕು, ಎಂಸಿ ಬಿಜು ಅವರು ಸನ್ನಿ ಲಿಯೋನ್ ಜೊತೆ ಕೊಲಾಬರೇಟ್ ಮಾಡ್ತಾ ಇದಾರೆ. ಸೊ ಯಾ, ಒಂದು ರ್ಯಾಪ್ ವಿಡಿಯೋದಲ್ಲಿ ಬಿಜು ಉರುಮಿಳ 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 ನಿನ್ನ ಸೊಂಟನೆ ಜಾರ ಬಂಡಿ ಜಾರ ಬಿಡ್ಲ, ಉರುಮಿಳ 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 ನಿನ್ನ ತೊಡೆ ಮೇಲೆ ಒಂದ್ಸಲಿ ಕೂರಿಸ್ಕೊಳ್ಳ, ಉರುಮಿಳ 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 ದಿನ ಎಲ್ಲಿ ಹರಿಸಿದ್ದೆ ಪಾರಿವಾಳ, ಉರುಮಿಳ 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 ಊರ್ ತುಂಬಾ ನಿಂದ ಕಣೆ ಈಗ ಪರಿಮಳ. ಸೆಕ್ಸಿ ಸೆಕ್ಸಿ. ಓಕೆ, ಲಾಸ್ಟ್ ಇದು ಡಿಟ್ಟೋ ಬ್ರೋನ ಅಂಬಾನಿ ಅವ್ರ ಮದುವೆಗೆ ಇನ್ವೈಟ್ ಮಾಡಿದ್ದಾರೆ. ಸೊ ಅಲ್ಲಿ ಹೋಗಿ ಅಲ್ಲಿರೋ ಇಂಟರ್ನ್ಯಾಷನಲ್ ಆರ್ಟಿಸ್ಟ್ ಜಾನ್ಸೀನ್ ಆಗಿರ್ಬೋದು, ಇವ್ರನ್ನೆಲ್ಲ ಮೀಟ್ ಮಾಡ್ತಾ ಇದಾರೆ. ಶಾರುಖ್ ಖಾನ್ ಅವರು ಇದಾರೆ. ಸೊ ಈ ಒಂದು ಸಿಚುವೇಶನ್ ನಿಮ್ಗೆ ತಲೆಗೆ ಬಂದ್ರೆ ಯಾವ ಒಂದು ಹಾಡು ಜ್ಞಾಪಕ ಬರುತ್ತೆ? ಎನಿ ಎನಿ ಮನಿ ಮನಿ. ಓ ಯಾ, ಮನಿ ಮನಿ. ಎಸ್ ಸರ್, ಮನಿ 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 ಮನಿ. 3 ವರ್ಷ ನೆನಪಿದ್ಯಾ? ಒಂದು ಸ್ವಲ್ಪ ಭಯ, ಅಷ್ಟೊಂದಿಲ್ಲ. ಓ ಯಾ, ಎಸ್ ಸರ್, ಮಾಡು ಬೀಟ್ ಬಾಕ್ಸ್. 5 6 7 ಗೋ. ಅಂದ್ರೆ ಒಂಚೂರು ಕ್ಯೂ ಕೊಟ್ರೆ ನಾನು ಮೋಸ್ಟ್ಲಿ ನೆನಪಾಗೋದು ಅದು. ಐ ಥಿಂಕ್ ನಂದು ಬಿಜುದು ಫಸ್ಟ್ ಕೊಲಾಬರೇಷನ್ ಮನಿ ಮನಿ. ಸೊ ಅಂಬಾನಿ ಮದ್ವೆ ಅಂದ್ರೆ ಅವ್ರ ಇದಕ್ಕೆ ಹೋದ್ರೆ ಫಂಕ್ಷನ್ ಪರ್ಫಾರ್ಮೆನ್ಸ್ ಕರೆದ್ರೆ ನೀವಿಬ್ರು ಅಮೇಝಿಂಗ್. ಐ ಥಿಂಕ್ ಈ ಇನ್ಸ್ಟಾಗ್ರಾಮ್ ಅಲ್ಲಿ ಬ್ಲೂಟಿಕ್ ವೆರಿಫಿಕೇಶನ್ ಅಂತ ಬರುತ್ತೆ. ಈ ಫ್ರೆಂಡ್ಶಿಪ್ಗೂ ನಮ್ಮ ಮಿರ್ಚಿ ಕಡೆಯಿಂದ ಒಂದು ಸಣ್ಣ ವೆರಿಫಿಕೇಶನ್ ಟೈಪ್ ನಾವು ಮಾಡಿದೀವಿ. ಅಂಡ್ ವಿ ಥಾಟ್ ಅದನ್ನ ನಿಮಗೆ ಪ್ರೆಸೆಂಟ್ ಕೂಡ ಮಾಡೋಣ ಅಂತ. ಸೊ ಅಶ್ವಿನಿ, ನೀನೇ ಕೊಡು ಒನ್ ಬೈ ಒನ್. ಇದು ರೀಸೆಂಟ್ ಫೇವರೇಟ್ ಪಿಕ್ಚರ್ ನಮಗೆ. ನನ್ನ ವಾಲೆಟ್ ಅಲ್ಲಿ ಕಾರ್ಡ್ ಬೇಕಿಲ್ಲ, ನಿಮ್ಗೆ ಬೇಕು ಕ್ಯಾಶ್ ಕಾಸು ಕಷ್ಟ ಏನಿಲ್ಲ, ಆದ್ರೆ ನಮ್ಮ ಮನಸ್ಸು ರುಪೀಸ್ ಮತ್ತು ಡಾಲರ್ಸ್ ಅಲ್ಲಿ ಹಣ ಗಳಿಸೋಣ. ಬರಿ ಬಂದ ನನ್ನ ವಾಲೆಟ್ ಅಲ್ಲಿ ಕಾರ್ಡ್ ಬೇಕಿಲ್ಲ, ನಂಗೆ ಬೇಕು ಕಾಸು ಕಾಸು ಕಷ್ಟ ಏನಿಲ್ಲ, ಬೇಕು ದೃಢವಾದ ಮನಸ್ಸು. ಆ ಸಾಂಗ್ ಅಲ್ಲಿ ಕಷ್ಟ ಅನ್ನ
ಕುತ್ಕೊಂಡು ಹೋಗು. ಡಾಲರ್ಸ್ ದಿನಾರ್ಸ್ ಪೌಂಡ್ ರುಪಿ ಸಿಂಬಲ್ಲೆ ನನ್ನ ಲೋಗೋ, ಮರ್ಯಾದೆನು ಮುಖ್ಯ ಇದಂಗೆ ರೊಟ್ಟಿ ಮೇಲೆ ತುಪ್ಪ ಬರ್ರಿ ಮೈ ಬೆಳ್ಸೋದೆಲ್ಲ ಮಾಡ್ಕೋ ವಾಲೆಟ್ ಕೂಡ ದಪ್ಪ. All day long, from movies to music and all the latest news. Stay tuned, hit subscribe, you got nothing to lose.